ಮಗಳು ಅಮ್ಮ ಕಾಣೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ಲು. ಪ್ರಕರಣದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಆಕೆ ಕೊಲೆಯಾಗಿದ್ದಾಳೆ ಎನ್ನುವ ಸತ್ಯ ಗೊತ್ತಾಗಿದೆ. ಆದರೆ ಕೊಲೆ ಮಾಡಿದ್ದು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿತ್ತು. ದೂರು ಕೊಟ್ಟ ಮಗಳನ್ನೇ ವಿಚಾರಣೆ ನಡೆಸಿದ ಪೊಲೀಸರಿಗೆ ಗೊತ್ತಾಗಿದ್ದು ಬೆಚ್ಚಿ ಬೀಳಿಸುವ ಸತ್ಯ. ಶ್ಮಶಾನದಲ್ಲಿ ಪೊಲೀಸರು ಏನನ್ನೋ ಹುಡುಕ್ತಿದ್ದಾರೆ. ಊರಿನ ಜನರು ಅಷ್ಟೇ ಕುತೂಹಲದಿಂದ ಏನಾಗ್ತಿದೆ ಅಂತ ನೋಡ್ತಿದ್ದಾರೆ. ಆದ್ರೆ ಪೊಲೀಸರು ಹುಡುಕ್ತಿರೋದು ಮಹಿಳೆಯೊಬ್ಬಳ ಶವ. ಹೌದು, ನಿಮ್ಗೆ ಶಾಕ್ ಆದ್ರೂ ಇದು ಸತ್ಯ. ಅದು ಬರೋಬ್ಬರಿ ಒಂದು ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಮಹಿಳೆ ಶವ. ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಇದೇ ಮಹಿಳೆಯ ಶವವನ್ನ ಪೊಲೀಸರು ಇಲ್ಲಿ ಶೋಧ ಮಾಡ್ತಿದ್ದಾರೆ. ಅರೆ, ಒಂದು ವರ್ಷದಿಂದೆ ಸತ್ತು ಹೋದವಳ ಶವ ಹೀಗ್ಯಾಕೆ ಹುಡುಕ್ತಿದ್ದಾರೆ ಅಂತ ನಿಮಗ್ ಪ್ರಶ್ನೆ ಮೂಡ್ಬೋದು. ಅದಕ್ಕೆ ಕಾರಣ ಈ ಮಹಾಘಾತುಕರು. ಈ ಮಹಿಳೆ ಸಾವಿಗೂ ಇವರಿಬ್ರಿಗೂ ಏನ್ ಸಂಬಂಧ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಈ ಮಹಿಳೆ ಸಾವನ್ನಪ್ಪಿದ್ದು ಹೇಗೆ ಅನ್ನೋದನ್ನ ಹೇಳ್ಬಿಡ್ತೀವಿ ಕೇಳಿ. ಈ ಮಹಿಳೆ ಹೆಸರು ಶಾರದಮ್ಮ, ಮಂಡ್ಯ ತಾಲೂಕಿನ ಹೆಬ್ಬಾಕವಾಡಿ ಗ್ರಾಮದ ನಿವಾಸಿ. ಆದ್ರೆ ಏಕಾಏಕಿ ಒಂದಿನ ಈ ಮಹಿಳೆ ನಾಪತ್ತೆಯಾಗ್ಬಿಡ್ತಾಳೆ. ಒಂದು ವರ್ಷ ಕಳೆದ್ರೂ ಈ ಮಹಿಳೆ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ರೆ ಒಂದಿನ ಈ ಮಹಿಳೆ ಕೊಲೆಯಾಗಿರುವ ವಿಚಾರ ಗೊತ್ತಾಗುತ್ತೆ. ಆದ್ರೆ ಕೊಲೆ ಮಾಡಿದ್ದು ಬೇರ್ಯಾರು ಅಲ್ಲ, ಹೆತ್ತ ಮಗಳೆ ಅನ್ನೋದನ್ನ ಕೇಳಿ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಹೌದು, ಒಂದು ವರ್ಷದ ಹಿಂದೆ ಶಾರದಮ್ಮ ಕೊಲೆಯಾಗಿರುತ್ತೆ. ಆದ್ರೆ ಒಂದು ವರ್ಷದ ಹಿಂದೆ ನಡೆದಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಅಸಲಿಗೆ ಶಾರದಮ್ಮ ಮಗಳು ಅನುಷಾಳನ್ನ ಹಾರೋಹಳ್ಳಿ ದೇವರಾಜನವರ ಜೊತೆ ಮದುವೆ ಮಾಡಿಕೊಟ್ಟಿರ್ತಾರೆ. ಒಬ್ಳೆ ಮಗಳು ಅಂತ ಶಾರದಾ ಆಗಾಗ ಮಗಳ ಮನೆಗೆ ಬರ್ತಾ ಇರ್ತಾಳೆ. ಆದ್ರೆ 2022 ನವೆಂಬರ್ ನಲ್ಲಿ ಶಾರದಾ ಮತ್ತು ಮಗಳ ಮಧ್ಯೆ ಜಗಳವಾಗಿರುತ್ತೆ. ಆಗ ಶಾರದಮ್ಮ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿರ್ತಾಳೆ. ಹೀಗಾಗಿ ತಾಯಿ ಮಗಳ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುತ್ತೆ. ದುರಂತ ಏನಂದ್ರೆ ಸ್ವಂತ ಮಗಳೇ ಗಂಡನ ಜೊತೆ ಸೇರಿ ಶವವನ್ನ ಸ್ಮಶಾನಕ್ಕೆ ಸಾಗಿಸಿ ಮಣ್ಣು ಮಾಡಿರ್ತಾರೆ. ಬಳಿಕ ಶಾರದಮ್ಮ ಯಾರದ್ದೋ ಜೊತೆ ಓಡ್ ಹೋಗಿದ್ದಾಳೆ ಅಂತ ಸುದ್ದಿ ಹಬ್ಬಿಸ್ಬಿಡ್ತಾರೆ. ಅವ್ರು ಕೇಳಿದಾಗ ಯಾರನ್ನ ಕಟ್ಕೊ ಹೋಗೋರೆ ಅಂತ ಅವ್ ನಮ್ಗೆ ಹೇಳಿದ್ರು ಸರ್ ಅಷ್ಟೇ. ತಿರ್ಗ ಮತ್ತೆ ಮಾಡ್ತಾ ಇದ್ರೆ ನಾವು ಫೋನ್ ಮೂರ್ ದಿನಕ್ಕೆ 2 ದಿನಕ್ಕೆ ಹುಡುಕ್ರಿ ಅಂತ ಕೇಳ್ತಾ ಇದ್ರೆ ನೀವೇ ಯಾಕತ್ರಿ, ಯಾಕೆ ಫೋನ್ ಮಾಡ್ತೀರಿ ನಮ್ಗೆ, ಯಾರನ್ನ ಕಟ್ಕೊ ಹೋಗೋಳೆ ಅಂತ ಹೇಳ್ಬಿಟ್ರು ಸರ್ ನಮ್ಗೆ. ಅಷ್ಟೇ ನಮ್ಮ ಮಾಹಿತಿ ನಮ್ಗೆ ಗೊತ್ತಾಗಿರು ಸರ್ ನಮ್ಗೆ. ಹಾಂ, ಅವರೇ ಬಂದು ನಾನೇ ಮಾಡಿರೋದು ಅಂತ ಹೇಳ್ದೆ ಸರ್. ನಾಗರಾಜ್ ಅಂತ. ನಮಗ್ ಗೊತ್ತಿರ್ಲಿಲ್ಲ, ನಮ್ಗೆ ಏನು ಅವಳು ಗೊತ್ತೇ ಇರ್ಲಿಲ್ಲ ನಮ್ಗೆ. ನಾವು ಅವಳು ಅಳಿನ ಮನೇಲಿ ಅವಳು ಅಳಿನ ಮನೇಲಿ ಅವಳು ಅಂತ ತಿಳ್ಕೊಬಿಟ್ಟಿದ. ಆಮೇಲೆ ಆ ಪೊಲೀಸರು ಬಂದು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿಲ್ಲ. ನಿಮ್ಗೆ ನಿಮ್ಮ ಮನೆಗೆ ಬಂದಿಲ್ವ? ಈಗೇನು ನಮ್ಗೇನು ಹೇಳಿಲ್ಲ ಅವರು. ಒಟ್ಟಿನಲ್ಲಿ ನಾವು ತೆಗಿತೀವಿ, ಅವಾಗ ನೀವು ಬನ್ನಿ ಅಂತ ಹೇಳಿದ್ರೆ ಹೊರತು ಅಷ್ಟೇ ನಮ್ಗಿನ್ನೇನು ನಮ್ಗೆ ಹೇಳಿಲ್ಲ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಅವ್ರು ಏನದು ನಾವೇ ಮಾಡ, ಅವ್ರೇ ನಾವು ಪೊಲೀಸ್ ಸ್ಟೇಷನಲ್ಲಿ ಹೇಳ್ದೆ, ನಾನೇ ಮಾಡಿದ್ದೀನಿ, ನಮ್ಗೆ ಅವಳು ಇಷ್ಟೊಂದು ಹೊಣೆ ತಕೊಂಡು ಹೊಡೆದು, ಆಮೇಲೆ ದಿವನ್ ಕಟ್ಗೆ ಏನೋ ತಲೆ ತಾಗ್ಬಿಡ್ತು, ಅಲ್ಲೇ ಸೋದ ತಿರೋಗ್ಬಿಟ್ಲು. ತಿರೋದ್ಮೇಲೆ ನಾವು ಒಂದು ನೈಟು ನೈಟಲ್ಲೇ ನಾವು ತಗೊಂಡೋಗಿ ಅಲ್ಲಿ ಹಾಕ್ತೀವಿ ಅಂತ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಹೇಳಿದ್ದೆ. ನಮ್ಗಿನ್ ಮತ್ತೆ ನಮ್ಗೆ ಗೊತ್ತಿಲ್ಲ ಸರ್. ನೋಡಿದ್ರಲ್ಲ, 9 ತಿಂಗಳು ಹೆತ್ತು ಹೊತ್ತು ಸಾಕಿದ ಮಗಳಿ ತಾಯಿಯ ಜೀವ ತೆಗೆದುಬಿಟ್ಲು. ಆ ಘಟನೆ ನಡೆದು 1 ವರ್ಷವಾಗಿದ್ರೂ ಮಗಳು ಅಳಿಯನೇ ಕೊಲೆಗಾರರು ಅನ್ನೋದು ಗೊತ್ತಾಗಿರ್ಲಿಲ್ಲ. ಊರಿನವರೆಲ್ಲ ಅನುಷಾಗೆ ತಾಯಿ ಬಗ್ಗೆ ಕೇಳೋದಕ್ಕೆ ಶುರು ಮಾಡಿದ್ರು. ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಅಂತ ಅನುಷಾ ಮಿಸ್ಸಿಂಗ್ ಕಂಪ್ಲೇಂಟ್ ಒಂದನ್ನ ಕೊಟ್ಟಿರ್ತಾರೆ. ಆಗ್ಲೇ ನೋಡಿ, ಅಸಲಿ ವಿಚಾರ ಗೊತ್ತಾಗಿದ್ದು 2023 June 22 ವರುಣಾ ಠಾಣೆಯಲ್ಲಿ ದೂರು ದಾಖಲಿಸಿರ್ತಾಳೆ. ಪೊಲೀಸರಿಗೂ ಹುಡುಕಿ ಹುಡುಕಿ ಸಾಕಾಗಿ ಕೊನೆಗೆ ಅಳಿಯ ಮಗಳನ್ನೇ ವಿಚಾರಣೆ ಮಾಡುವುದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ವಿಚಾರಣೆ ವೇಳೆ ಗಂಡ ಹೆಂಡತಿ ಕೊಲೆ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಬಳಿಕ ಕೊಲೆ ಪ್ರಕರಣವನ್ನ ಮಂಡ್ಯ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಲಾಗಿರುತ್ತೆ. ಹೀಗೆ ಮಗಳೇ ಹೆತ್ತ ತಾಯಿಯನ್ನ ಕೊಲೆ ಮಾಡಿರುವ ರಹಸ್ಯ ಬಯಲಾಗಿದೆ.
ಪೊಲೀಸರು ಯಾವಾಗ ಗಂಡ ಹೆಂಡತಿಯನ್ನ ವಿಚಾರಣೆ ಮಾಡಿದ್ರು ಆಗ ತಾವೇ ಶಾರದಾರನ್ನ ಕೊಲೆ ಮಾಡಿರೋ ಸತ್ಯ ಒಪ್ಕೊಂಡಿದ್ದಾರೆ. ಇದೀಗ ಆ ವಿಚಾರ ಕೇಳಿ ತಾಯಿ ಕೊಲೆ ಮಾಡಿದ ಆರೋಪಿ ಅನುಷಾ ಅತ್ತೆ ಮಾವ ಕೂಡ ದಂಗಾಗಿ ಹೋಗಿದ್ದಾರೆ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಹೆತ್ತವರು ಎಲ್ಲವನ್ನ ಸಹಿಸಿಕೊಂಡು ಬರ್ತಾರೆ. ಆದ್ರೆ ಮಕ್ಕಳಿಗೆ ಮಾತ್ರ ಹೆತ್ತವರ ಸಣ್ಣ ತಪ್ಪುಗಳೇ ದೊಡ್ಡದಾಗಿ ಕಾಣಿಸುತ್ತವೆ. ಅದೇನೇ ಇರಲಿ, ಹೆತ್ತ ಮಗಳೇ ಹಾಲುಣಿಸಿ ತನ್ನ ಮಡಿಲಲ್ಲಿ ಬೆಚ್ಚಗೆ ಕಾಪಾಡಿಕೊಂಡು ಬಂದ ತಾಯಿಯ ಜೀವವನ್ನೇ ಬಲಿ ಪಡೆದಿದ್ದು ನಿಜಕ್ಕೂ ದುರಂತವೇ ಸರಿ.